ಶಸ್ತ್ರ ಮೀಸಲು ಪಡೆಯ ಈ ದಿನದ ಕವಾಯಿತಿನಲ್ಲಿ ಮೊದಲನೇ ತಂಡವಾಗಿ ನಮ್ಮ ಮುಂದೆ ಬರ್ತಾ ಇದೆ. ಇದರ ನಾಯಕತ್ವವನ್ನ ಬೆಟ್ಟಸ್ವಾಮಿ ಅವರು ವಹಿಸಿಕೊಂಡಿದ್ದಾರೆ. ಇಡೀ ಕವಾಯಿತಿನ ನಾಯಕತ್ವವನ್ನ ಶ್ರೀ ಟಿ ಬಿ ಸತೀಶ್ ಅವರು ವಹಿಸಿಕೊಂಡಿದ್ದಾರೆ. ಮೊದಲನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ, ನಾಯಕತ್ವದಲ್ಲಿ ಬೆಟ್ಟಸ್ವಾಮಿ ಅವರು. ನಾಗರಿಕ ಪೊಲೀಸ್ ಪಡೆಯ ತಂಡ ಎರಡನೇ ತಂಡವಾಗಿ ನಮ್ಮೊಂದೆ ಇದೆ. ನಾಯಕತ್ವದಲ್ಲಿ ಪಿ ಎಸ್ ಐ ಸುಪ್ರೀತ್ ಅವರ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಮೂರನೇ ತಂಡವಾಗಿ ಮಹಿಳಾ ಪೊಲೀಸ್ ಪಡೆಯ ನಾಯಕತ್ವವನ್ನ ಪ್ರಿಯಾಂಕಾ ಅವರು ವಹಿಸಿಕೊಂಡಿದ್ದು ಅತ್ಯುತ್ತಮವಾಗಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಜಿಲ್ಲಾ ಗೃಹ ರಕ್ಷಕ ದಳದ ಸಿಬ್ಬಂದಿ ನಾಯಕತ್ವವನ್ನ ಶಿವಕುಮಾರ್ ಅವರು ವಹಿಸಿಕೊಂಡು ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಜಿಲ್ಲಾ ಗೃಹ ರಕ್ಷಕ ದಳದ ಮಹಿಳಾ ಪಡೆ ನಾಯಕತ್ವವನ್ನ ಶಶಿಕಲಾ ಅವರು ವಹಿಸಿಕೊಂಡು, ಅಬಕಾರಿ ಇಲಾಖೆಯ ತಂಡ ಇದೀಗ ನಮ್ಮ ಮುಂದೆ, ನಾಯಕತ್ವದಲ್ಲಿ ಪೂರ್ಣಿಮಾ ಕೆಬಿ ಅವರು. ಈ ದಿನದ ನಮ್ಮ ಮುಂದೆ ಇರತಕ್ಕಂತಹ ಮುಂದಿನ ತುಕಡಿ ಅರಣ್ಯ ಇಲಾಖೆಯ ತುಕಡಿ, ನಾಯಕತ್ವದಲ್ಲಿ ಮಂಜೇಶ್ ಎಪಿ. ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಎನ್ಸಿಸಿ ವಿಭಾಗದ ಬಾಲಕರ ತಂಡ, ನಾಯಕತ್ವದಲ್ಲಿ ಧನಂಜಯ್. ಸರ್ಕಾರಿ ಸ್ವಾಯತ್ತ ಮಹಾವಿದ್ಯಾಲಯದ ಎನ್ಸಿಸಿ ವಿಭಾಗದ ಬಾಲಕಿಯರ ತಂಡದ ನಾಯಕತ್ವ ಅನುಶ್ರೀ ವಹಿಸಿಕೊಂಡು ಮುನ್ನಡೆಸ್ತಾ ಇದ್ದಾರೆ. ಕಾಳೇಗೌಡ ಪ್ರೌಢಶಾಲೆಯ ಎನ್ಸಿಸಿ ವಿಭಾಗದ ನಾಯಕತ್ವವನ್ನ ಕಿರಣ್ ಸಿ ಆರ್ ವಹಿಸಿಕೊಂಡಿದ್ದಾರೆ. ಅನಿಕೇತನ ಪ್ರೌಢಶಾಲೆಯ ಎನ್ಸಿಸಿ ವಿಭಾಗದ ನಾಯಕತ್ವ ಸುಹಾಸ್ ಅವರದ್ದು. ಇದೀಗ ನಮ್ಮ ಮುಂದೆ ಎಕ್ಸ್ ಮುನ್ಸಿಪಲ್ ಪ್ರೌಢಶಾಲೆಯ ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು, ನಾಯಕತ್ವದಲ್ಲಿ ಕರ್ನೈನ್ ಪಾಷಾ. ರೋಟರಿ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಇದೀಗ ನಮ್ಮ ಮುಂದೆ, ನಾಯಕತ್ವದಲ್ಲಿ ಪ್ರಜ್ವಲ್. ರೋಟರಿ ಪ್ರೌಢಶಾಲೆಯ ಸ್ಕೌಟ್ಸ್ ವಿಭಾಗದ ಮಹಿಳಾ ತಂಡ, ನಾಯಕತ್ವದಲ್ಲಿ ರಾಖಿಯಾ. ಕಾರ್ಮಲ್ ಕಾನ್ವೆಂಟ್ನ ತಂಡ ಇದೀಗ ನಮ್ಮ ಮುಂದೆ, ನಾಯಕತ್ವವನ್ನ ಪೂರ್ಣಿಕಾ ರಾಮ್ ವಹಿಸಿಕೊಂಡು ಮುನ್ನಡೆಸ್ತಾ ಇದ್ದಾರೆ. ಮುಂದಿನ ತಂಡ ಸೇಂಟ್ ಜೋಸೆಫ್ ಪ್ರೌಢಶಾಲೆಯ ತಂಡ, ನಾಯಕತ್ವದಲ್ಲಿ ಮಾನಸ ಜಿ. ರೋಟರಿ ಪ್ರೌಢಶಾಲೆಯ ತಂಡ ಇದೀಗ ನಮ್ಮ ಮುಂದೆ, ನಾಯಕತ್ವದಲ್ಲಿ ಈಶ್ವರ್. ಕರ್ನಾಟಕ ಪಬ್ಲಿಕ್ ಶಾಲೆ ಅರ್ಕೇಶ್ವರ ನಗರ, ಇಲ್ಲಿಯ ವಿದ್ಯಾರ್ಥಿಗಳು ಇದೀಗ ನಮ್ಮ ಮುಂದೆ, ನಾಯಕತ್ವದಲ್ಲಿ ನಾಗರತ್ನ. ಸೇಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ, ನಾಯಕತ್ವದಲ್ಲಿ ಭಾನು ಎನ್. ಪಿಇಎಸ್ ಶಾಲೆಯ ವಿದ್ಯಾರ್ಥಿಗಳು, ನಾಯಕತ್ವದಲ್ಲಿ ಪವನ್ ಕುಮಾರ್.